ಸೊ ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಕಾರ್ ನೋಡಿ, ಸುಪ್ರಾ ಕಾರ್ನ ತೊಗೊಂಬಂದು ನಿಲ್ಲಿಸಿದ್ದೀನಿ ಇವತ್ತು. ಸೊ ಇವತ್ತು ಮೇಯ್ನ್ ವಿಡಿಯೋ ಏನು ಅಂದರೆ ಡ್ರೈವ್, ಅ ಲಾಂಗ್ ಡ್ರೈವ್ ಇನ್ ಸುಪ್ರಾ ಕಾರ್, ಅಷ್ಟೇ. ಅದೇ ಕಾನ್ಸೆಪ್ಟು. ಮತ್ತೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಕೆಲವೊಂದು ವಿಷಯ ನಾನು ಹೇಳಬೇಕು ಅಂತ ಇದ್ದೀನಿ. ಓಕೆನಾ? ಸೊ ಅಲ್ಲಿ ನಮ್ಮ ಮುಂದೆ ಕಾರು ಲೈಕ್ ಹೈಪರ್ಸ್ಪೋರ್ಟ್ ಅನ್ಸುತ್ತೆ ಅದು. ಈ ಮೋಡ್ನ ಬಂದುಬಿಟ್ಟು ನಾನು ಪರ್ಫೆಕ್ಟ್ ಮಾಡಬೇಕು ಅಂತ ಸ್ವಲ್ಪ ದಿನದಿಂದ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇವಾಗ ಒಂದು ಡ್ರೈವ್ ಹೋಗೋಣ, ಬನ್ನಿ ಮುಂದಕ್ಕೆ. ಕಾರ್ ನೋಡಿ, ಲೈಟ್ಸ್ ನೋಡಿ, ಹೆಂಗಿದೆ ಇದು, ಸಖತ್ತಾಗಿದೆ. ಲೈಟ್ಸ್ ನೋಡಿ ಹೆಂಗಿದೆ, ಲೈಕ್ 3 layers ಆಫ್ ಲೈಟ್ಸ್ ಇದೆ. ಈ ಕಾರ್ ಒಂಥರ ಸ್ಪೋರ್ಟ್ಸ್ ಆ್ಯಂಡ್ ಮಸಲ್ ಕಾರ್ ಇದ್ದಂಗೆ. ಒಳ್ಳೆ ಕಂಟ್ರೋಲಿಂಗ್ ಇದೆ. ನಾನು ಆಲ್ರೆಡಿ ಮುಂಚೆ ಓಡಿಸಿದ್ದೆ ಈ ಕಾರು. ಸೊ ಈ ವಿಡಿಯೋಗೋಸ್ಕರ ನಾನು ಮಾಡಿದ್ದೆ. ಈ ಮೋಡ್ ಬಂದುಬಿಟ್ಟು ಪೇಡ್ ಮೋಡು. ಓಕೆನಾ? ಏನಕ್ಕೆ ಪೇಡ್ ಮೋಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೋಸ್ಕರನೇ, ನಿಮಗೆ ಒಂದು ಕ್ವಾಲಿಟಿ ಆಗಿರೋ ಒಂದು ವಿಡಿಯೋ ಕೊಡಬೇಕು ಅಂತ ನಾನು ಇದೆಲ್ಲ ಮಾಡ್ತಾ ಇರೋದು. ಅರೌಂಡ್ ಇದು, ಈ ಮೋಡ್ ಬಂದುಬಿಟ್ಟು ನ್ಯಾಚುರಲ್ ವಿಷನ್ ಅಂತ. ಈ ಮೋಡ್ ಬಂದುಬಿಟ್ಟು ಅರೌಂಡ್ ನಾನು ಆಫರಿಂದ ಈಸ್ಕೊಂಡಾಗ $15 ಏನೋ ಇತ್ತು. $15 ಕೊಟ್ಟು ನಾನು ಮಾಡಿದೆ. ಈ ಸಿಂಪಲ್ ಟ್ರೈನರು ಮತ್ತು ಕೆಲವೊಂದು ಮೋಡ್ಸ್ ಎಲ್ಲ ಇದೆ, ಅದೆಲ್ಲ ಯೂಸ್ ಮಾಡ್ಬೋದಾಗಿತ್ತು ನಾನು, ಬಟ್ ಅದನ್ನ ನಾನು ಯೂಸ್ ಮಾಡಲಿಲ್ಲ. ಚೆನ್ನಾಗಿದೆ, ಒಳ್ಳೆ ಕಂಟ್ರೋಲ್ ಇದೆ ಕಾರು. ನೀವು ಆ ಗ್ರಾಫಿಕ್ಸ್ ನಾನು ನೋಡಿ, ನೀವು ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಈ ಥರ ಗ್ರಾಫಿಕ್ಸ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಗೇಮಲ್ಲಿ ನಿಮಗೆ ನನ್ನ ಪ್ರಕಾರ ಸಿಗಲ್ಲ ಅನಿಸುತ್ತೆ. ಇದೆಲ್ಲ ಬರೀ ಮೋಡ್ ಮಾಡಿದ್ರೇ ನಿಮಗೆ ಆ ಎಫೆಕ್ಟ್ ಸಿಗೋದು. ಆ ಲೈಟ್ಸ್ ನೋಡಿ, ಹೋಗ್ತಾ ಮುಂದಕ್ಕೆ ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ ಈ ಗೇಮ್ಗೆ ಎಷ್ಟು ಗ್ರಾಫಿಕ್ಸ್ ಇದೆ ಅಂತ. ಆದರೆ ಈ ಬ್ಲ್ಯಾಕ್ ಕಲರ್ ಮಾತ್ರ, ಈ ಕತ್ತಲಲ್ಲಿ ಬ್ಲ್ಯಾಕ್ ಕಲರು ಚೆನ್ನಾಗಿ ಎಲಿವೇಟ್ ಆಗ್ತಿದೆ. ಈ ಲೈಟ್ಸ್ ಹಿಂದೆ ಲೈಟ್ಸ್ ಇದೆಯಲ್ವಾ, ಸಖತ್ತಾಗಿ ಎಲಿವೇಟ್ ಆಗ್ತಾ ಇದೆ ಕಾರಂತೂ ನಿಜಾಗ್ಲೂ. ಅದೇ ಒಳ್ಳೆ ಕಂಟ್ರೋಲ್ ಇದೆ. ಮಲೆಯಲ್ಲಿ ಹೋದಾಗ್ಲೂ ಸ್ಕಿಡ್ ಆಗ್ತಾ ಇತ್ತು ಒಂದೊಂದು ಸತಿ ಕಾರು, ಆದರೆ ಪರವಾಗಿಲ್ಲ, ಕಂಟ್ರೋಲಿಂಗ್ ಇಟ್ಸ್ ಕಂಟ್ರೋಲಬಲ್. ನಾನು ಇವಾಗಿಂದ ಪ್ರತಿಯೊಂದು ವೀಡಿಯೋನು ನಾನು ಅಪ್ಲೋಡ್ ಮಾಡೋದು ಎಲ್ಲನೂ 4K ಅಲ್ಲೇ ನಾನು ಅಪ್ಲೋಡ್ ಮಾಡೋದು. ಏನಕ್ಕೆ 4K ಅಂದರೆ, ನಾನು ಇಷ್ಟು ದಿನ ನಾನೇನಕ್ಕೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಅಂದರೆ, ಸ್ವಲ್ಪ ಎಡಿಟಿಂಗು ಮತ್ತು ಕೆಲವೊಂದು ವಿಷಯಲ್ಲನ್ನ ನಾನು ನಾನು ಸ್ವಲ್ಪ ದುಡ್ಡೆಲ್ಲ ಸೇವ್ ಮಾಡ್ಕೊಂಡು ಈ ಮೋಡೆಲ್ಲ ಇಸ್ಕೊಬೇಕಾಗಿತ್ತು. ಮತ್ತು ಎಡಿಟಿಂಗ್ ಕ್ಲಾಸಸ್ ಎಲ್ಲ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಯಾಕೆ ಏನಕ್ಕೆ ಅಂದರೆ, ನಿಮಗೋಸ್ಕರ. ನೀವು ನೋಡ್ತೀರಾ, ನಿಮಗೆ ಸ್ಯಾಟಿಸ್ಫೈ ಆಗಬೇಕು. ಪ್ರತಿಯೊಂದು ವೀಡಿಯೋನು ನಾನು ನಿಮಗೆ ಕೊಡ್ತಾ ಇರೋದ್ರಿಂದ ನಿಮಗೆ ಅದು ಸ್ಯಾಟಿಸ್ಫೈ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದೆಲ್ಲ ನಾನು ಮಾಡ್ತಿರೋದು. ನನಗೆ ಗೊತ್ತು ಇದು ತುಂಬ ದಿವಸ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ, ಆದರೂ ಪರವಾಗಿಲ್ಲ, ನಾನು ನನ್ನ ಎಫರ್ಟ್ಸ್ನ ನಾನು ಹಾಕ್ತಾನೇ ಇರ್ತೀನಿ. ಸಪೋರ್ಟ್ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಡೌನಲ್ಲಿ ಸೂಪ್ರಾ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನಿಮ್ಗೆ ಏನಾನ ನಿಮಗೆ ಚಾಲೆಂಜಸ್ಸು, ಇಲ್ಲ ನಿಮ್ಗೆ ಬೇರೆ ಯಾವ್ದನ್ನ ಕಾರ್ ನೀವು ನೋಡಬೇಕು, ಡ್ರೈವ್ ಎಲ್ಲ ನೋಡಬೇಕು ಅಂದರೆ ನಾನು ಅದನ್ನು ನಾನು ಮಾಡ್ತೀನಿ. ಸೊ ಅದನ್ನು ನೀವು ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿ ಈ ಕಮೆಂಟಲ್ಲಿ, ನನಗೆ ಈ ಕಾರ್ ನೋಡ್ಬೇಕು ನಾನು ಅಂತ. ಎನಿ ಕಾರ್, ವಾಟ್ ಎವರ್ ಇಟ್ ಮೈಟ್ ಬಿ, ಇಂಡಿಯನ್ ಕಾರ್ಸ್, ಸೂಪರ್ ಕಾರ್ಸ್, ಯಾವ ಕಾರ್ ಬೇಕನ್ನ ಇರಲಿ, ಆ ಕಾರ್ ನಿಮಗೆ ಬೇಕು ಅಂದರೆ ಅದನ್ನ ನಾನು ತೊಗೊಂಬಂದು ನಿಮಗೆ ಆ ಡ್ರೈವ್ ವಾಕ್ ಥ್ರೂ ನಾನು ಅದು ಮಾಡ್ತೀನಿ ನಾನು. ಓಕೆನಾ? ಸೊ ನೋಡಿ, ಕ್ಲಾರಿಟಿ ನೋಡಿ, ನೀವು ಈ ಕ್ಲಾರಿಟಿಯಲ್ಲೇ ನೀವು ತಿಳ್ಕೊಬೋದು ಈ ಮೋಡ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ಫ್ರೀ ಮೋಡ್ ಸಿಗುತ್ತೆ, ಇದೇ ವರ್ಷನಲ್ಲಿ ಫ್ರೀ ಸಿಗುತ್ತೆ. ಆದರೆ ಗೇಮ್ ಬಂದುಬಿಟ್ಟು ಸ್ವಲ್ಪ ಕ್ರ್ಯಾಶ್ ಆಗೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ನೀವು ಪೇಡ್ ವರ್ಷನ್ನ ನೀವು ಇಸ್ಕೊಂಡ್ರೆ ಇಟ್ಸ್ ಬೆಟರ್, ಯಾಕಂದರೆ ಅದು ಕ್ರ್ಯಾಶ್ ಆಗೋಲ್ಲ, ಎಲ್ಲ ಡೈರೆಕ್ಟ್, ಎಲ್ಲನೂ ಡೈರೆಕ್ಟಾಗಿರುತ್ತೆ. ಸೊ ನಾವು ಇದರಲ್ಲಿ ಸ್ಕ್ರಿಪ್ಟ್ ಹೋಗ್ವಿ ಮತ್ತು ಕೆಲವೊಂದೆಲ್ಲ ನಾವು ಏನು ಯೂಸ್ ಮಾಡೋಲ್ಲ. ಇದಕ್ಕಂತಲೇ ಒಂದು ಕ್ವಾಂಟಮ್ ವಿ ಅಂತ ಒಂದಿದೆ, ಆ ಆ್ಯಪ್ನ ಯೂಸ್ ಮಾಡಿ ನಾವು ಕಾರ್ನೆಲ್ಲ ಬಂದುಬಿಟ್ಟು ಕಾರು ಏನಾನ ಏನು ಬೇಕನ್ನ ಇರಲಿ, ಕಾರು ಗ್ರಾಫಿಕ್ಸ್ನ ಕಡಿಮೆ ಮಾಡ್ಕೊಳೋದು, ಗ್ರಾಫಿಕ್ಸ್ನ ಜಾಸ್ತಿ ಮಾಡ್ಕೊಳೋದು, ನಮ್ಮ ಕಾರ್ಗೆ ನಮ್ಮ ಪಿ ಸಿಗೆ ಎಷ್ಟು ಗ್ರಾಫಿಕ್ಸ್ ಇರಬೇಕು ಅಷ್ಟು ಗ್ರಾಫಿಕ್ಸ್ ಮಾತ್ರ ನಾವು ಇಟ್ಕೊಬೋದು. ಸೊ ಆ ಥರ ಎಲ್ಲ ಇದೆ.
ಸೊ ನಿಮ್ಗೆ ಕೊಡಬೇಕಾಗಿರೋ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನು ಆಲ್ ಅಂತ ಇಟ್ಕೊಳ್ಳಿ. ಸೊ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಡೇ ಟು ಡೇ ಬರ್ತಾ ಇರುತ್ತೆ. ನೋಡಿ ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿ. ನನಗೆ ಆ್ಯಕ್ಚುಲಾಗಿ ಈ ಕಾರಲ್ಲಿ ನನಗೆ ಲೈಟ್ಸ್ ಒಂದೇ ಇಷ್ಟ ಆಗಿತ್ತು. ಸೊ ಧನ್ಯವಾದಗಳು.